ಕಳ್ಕೊಂಡಿದ್ದೀವಿ. ದಯವಿಟ್ಟು ಸರ್ಕಾರಗಳು ಇನ್ನಾದರೂ ರಸ್ತೆಗಳನ್ನು, ಪುಟ್ಟ ಪುಟ್ಟ ಮಕ್ಕಳುಗಳನ್ನು, ವಯಸ್ಸಾದ ವೃದ್ಧರನ್ನು ಕಾಪಾಡೋ ಹೊಣೆ ನಿಮ್ಮ ಕೈನಲ್ಲಿದೆ ಅಮ್ಮಯ್ಯ ಸಾಹೇಬ್ರೆ. ನೀವು ಈ ಪಿ ಡಬ್ಲ್ಯೂ ಡಿ ಇವ್ರು ಯಾರ್ಯಾರಿದ್ದಾರೆ, ಅಧಿಕಾರಿಗಳು, ಇಂಜಿನಿಯರ್ಗಳು, ಅವ್ರನ್ನ ಕರೆಸಿ ಮೊದಲು ಕ್ಲಾಸ್ ತಗೊಳ್ಳಿ. ಈ ಮೊದಲು ಈ ರೋಡ್ಗಳಲ್ಲಿ ಅಗ್ದಿರ್ತಕ್ಕಂಥ ಗುಂಡಿಗಳನ್ನು ಮುಚ್ಚಿಸಿ, ಅಥವಾ ಮೊದಲೇ ಬಿದ್ದಿರೋ ಗುಂಡಿಗಳನ್ನು ಮುಚ್ಚಿಸಿ, ಜೊತೆಗೆ ಆ ಟ್ರಾಫಿಕ್ನ ಒಂದಿಷ್ಟು ಇವಾಗ ಯಾರು ಈಗ ಆಗಿದೆ ಅದನ್ನು ತನಿಖೆ ಮಾಡಿ ಏನಾಗಿದೆ ಅಂತ. ಇದಿಷ್ಟೇ ಕೇಳೋಕ್ಕಾಗೋದು. ಇನ್ನು ಮೂರು ದಿವಸಕ್ಕೆ ಏನು ಅವಳಿಗೆ ಶ್ರೀರಂಗಪಟ್ಟಣದಲ್ಲಿ ಮಾಡ್ತಕ್ಕಂಥ ವಿಧಿವಿಧಾನಗಳನ್ನು ಮಾಡಿ ಆ ಕಾರಣವಾಗಿ ನಾವು ನಾರಾಯಣ ಬಲಿ ಎಲ್ಲ ಮಾಡಬೇಕು, ಅದನ್ನ ಶ್ರೀರಂಗಪಟ್ಟಣದಲ್ಲಿ ನೆರವೇರಿಸ್ತೀವಿ. ಆದರೆ ಇವತ್ತಾದಂಥ ಅಚಾತುರ್ಯ ಅವರು ತಂದೆ ತಾಯಿಗಳ ಕೈಯಲ್ಲಿ ಯಾವುದಕ್ಕೂ ಮಾಡಬೇಕು ಶಕ್ತಿ ಇರುವಂಥ ಸಮಯದಲ್ಲಿ ತಾತ್ಕಾಲಿಕವಾಗಿ ಈಗ ಅಗ್ನಿಪರ್ಶನ ಏನು ಮಾಡಬೇಕು ವಿಧಿವಿಧಾನವನ್ನು ಆ ಪ್ರಕಾರವಾಗಿ ಮಾಡಿದ್ದೇವೆ. ಜೊತೆಗೆ ನನ್ನ ತಂಗಿಯ ಮಗಳು ನಾನು ಇವತ್ತು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ರಾಜ್ಯದಲ್ಲಿ ಇಷ್ಟೆಲ್ಲ ನನಗೆ ವಿದ್ಯೆ ಗೊತ್ತಿದೆ ಅನ್ನೋದಾದರೆ ಶೋಭಾ ನಾಯ್ಡು ಅವರ ಶೀಲಾ ನಾಯ್ಡು ಇಲ್ಲೇ ಇದ್ದಾರೆ, ನನ್ನನ್ನು ಸಾಕು ಮಗನನ್ನಾಗಿ ಇಷ್ಟನ್ನು ಕಲಿಸಿದ್ರು. ಶೋಭಾ ನಾಯ್ಡು ಅವ್ರನ್ನ ನಾವು ಕೊರೋನಾ ಟೈಮಲ್ಲಿ ಕಳ್ಕೊಂಡ್ವಿ. ಆಚೆಗೆ ಯಾರಿಗೂ ಹೇಳದಿದ್ದಂತೆ ಸಂಸ್ಕಾರ ಮಾಡಬೇಕಾದಂಥ ಕೆಲಸ ಆಗೋಯಿತು. ಇವತ್ತು ಅವರ ಮನೆತನವೇ ಕಲಾವಿದರು, ಅವ್ರ ಮನೆತನವೇ ಕಲಾವಿದರು. ಗುರುರಾಜು ನಾಯ್ಡು ಅವರ ಮನೆತನ ಏನಾದರೂ ರಾಜ್ಯಕ್ಕೆ ಕೊಟ್ಟಿದೆ ಕೊಡುಗೆ ಅನ್ನೋದಾದರೆ ಅದಕ್ಕಿಂತ ಇನ್ನೊಂದು ಕೊಡುಗೆ ಏನಿಲ್ಲ, ಅದು ಆಧ್ಯಾತ್ಮಿಕ ಜೀವನದಲ್ಲಿ. ಅವರು ಇವತ್ತು ಅಂಥ ಕಲಾವಿದರು ಪೈಕಿನಲ್ಲಿ ಈ ಪುಟ್ಟು ಮಗುನು ಕಲಾವಿದೆಯಾಗಿ ಹೊರ ಹೊಂದಬೇಕಾಗಿತ್ತು. ಏನು ಹೂವು ಅರಳತಾ ಇತ್ತು, ಮನೆಯಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇತ್ತು. ಏನು ಹೇಳೋಕ್ಕಾಗದೆ ಇದ್ದಂಥದ್ದು ಸಾವು ಹೇಗೆ ಬರುತ್ತೆ ಅನ್ನೋದು ಹೇಳಕ್ ಬರಲ್ಲ. ಅಲ್ಲ ಹರಿಕಥಾ ಕಾರಿಣಿ ಶೋಭಾ ನಾಯ್ಡು ನಾಯ್ಡು ಇಲ್ಲೇ ಇದ್ದಾರೆ. ಲೋಕ ಡೌನ್ ನನ್ನ ಶಿಲ್ಪ ಅಮೃತ ಇವರೆಲ್ಲ ಈ ನಾಡಿಗೆ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಸದಾಕಾಲ ತುಡಿದಾಡಲಿ ನಿಂತ್ಕೊಂಡು ನನಗೆ ಇದು ದೊಡ್ಡ ಕಲಾವಿದೆಯನ್ನ ಪುಟ್ಟ ಮೊಗ್ಗಿನಲ್ಲಿ ಅವಳ ಮಾತು ಅವಳು ಆಡ್ತಾ ಇದ್ದಂಥದ್ದು ಅವಳು ಒಂದು ನಿಮಿಷ ಕುಪ್ಪಾಗಲಿಲ್ಲ. ಬಂದಿರೋರೆಲ್ಲ ನಮ್ಮ ಕಲಾವಿದರು ಗಣೇಶು ಇವರೆಲ್ಲ ಬಂದಿದ್ದಾರೆ, ಬಲಿತಾ ಗಣೇಶ್ ಎಲ್ಲರನ್ನೂ ಮೆಚ್ಚಿಸ್ಬಿಟ್ಟಿದ್ರು. ಯಾರನ್ನ ಒಬ್ಬರನ್ನ ಇದ್ರನ್ನಲ್ಲ ಎಲ್ಲರನ್ನು ಮೆಚ್ಚಿಸಿದ್ರು. ಆ ಪುಟ್ಟ ಮಗು 6 ವರ್ಷಕ್ಕೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಹತ್ರ ಸೇರ್ಕೊಂಡ್ರು.